ಜೆಡಿಎಸ್ ಮತ್ತು ಬಿಜೆಪಿಯ ಲೋಕಸಭೆ ಮತ್ತು ವಿಧಾನಸಭಾವಾರು ಪ್ರಭಾರಿಗಳನ್ನು ಮತ್ತು ಉಪ ಪ್ರಭಾರಿಗಳನ್ನು ಯಾವ ರೀತಿಯಲ್ಲಿ ಸಭಾಂಗಣದ ಸಭೆಗಳಾಗಬೇಕು, ಹೊರಗಡೆ ಸಾರ್ವಜನಿಕ ಸಭೆಗಳಾಗಬೇಕು. ಈಗಾಗಲೇ 3 ಜನ ನಮ್ಮ ಪಕ್ಷದ ವತಿಯಿಂದಲೋ ಬಿಜೆಪಿಯ ಒಂದು ಪ್ರಚಾರ ಸಮಿತಿ ಸ್ಟಾರ್ ಸಮಿತಿಗಳಲ್ಲಿ ಜಿ ಟಿ ದೇವೇಗೌಡರದು ನಂದು ದೇವೇಗೌಡರ ಹೆಸರನ್ನು ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ವತಿಯಿಂದ ಇಲ್ಲಿಗೆ ಸಂಬಂಧಪಟ್ಟಾಗೆ ನಾವು 40 ಜನದ ಒಂದು ಸ್ಟಾರ್ ಪ್ರಚಾರಕರ ಒಂದು ಅನುಮತಿಯನ್ನು ನಮ್ಮ ಚುನಾವಣಾ ಆಯೋಗದಿಂದ ಪಡೀತಕ್ಕಂಥದ್ದಕ್ಕೂ ಪಟ್ಟಿಯನ್ನು ಸಿದ್ಧ ಮಾಡಿದ್ದೇವೆ. ಅದು ಆಮೇಲೆ ರಿಲೀಸ್ ಮಾಡ್ತಾರೆ ನಿಮಗೆ. ಮತ್ತೆ 29ನೇ ತಾರೀಕು ನಮ್ಮ ಪಕ್ಷದ ಪ್ರಮುಖರು ಮತ್ತು ಬಿಜೆಪಿ ಪಕ್ಷದ ಪ್ರಮುಖರ ಒಂದು ಕೋಆರ್ಡಿನೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆಯತಕ್ಕಂಥ ತೀರ್ಮಾನವನ್ನು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರಿಗೆ ದೂರವಾಣಿ ಮುಖಾಂತರ ನಾನೇ ಮನವಿ ಮಾಡಿದ್ದೇನೆ. ಏಕೆಂದರೆ ಇದು ಸುಗಮವಾಗಿ ಮೇಲಿನ ಹಂತದಿಂದ ಕಾರ್ಯಕರ್ತರ ಕೆಳ ಹಂತದವರೆಗೂ ಸುಗಮವಾಗಿ ಚುನಾವಣೆ 28 ಕ್ಷೇತ್ರದಲ್ಲಿ ಹೊಂದಾಣಿಕೆಯಿಂದ ನಡೆಯಬೇಕಾಗಿದೆ. ಹಿಂದೆ ಕಾಂಗ್ರೆಸ್ನ ಜೊತೆ ಸಂಬಂಧ ಮಾಡಿ ಆ ಪೆಟ್ಟೆಯನ್ನು ತಿಂದಿದ್ದೇವೆ. ಅದು ಮತ್ತೆ ಎರಡೂ ಪಕ್ಷಗಳ ಮೇಲೆ ಆಗಬಾರದು. ಎರಡೂ ಪಕ್ಷಗಳ ಉದ್ದೇಶ ಇವತ್ತು ಒಂದು ವಿಶ್ವಾಸವನ್ನು ನಾವು ಮೂಡಿಸಿ 28 ಕ್ಷೇತ್ರದಲ್ಲಿ ಸುಗಮವಾಗಿ ಚುನಾವಣಾ ಪ್ರಚಾರಗಳೇನಾಗಬೇಕಾಗಿದೆ. ಬಹುಶಃ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಉದಾಹರಣೆ ಇದೆ. ಇವತ್ತು ಕಳೆದ ಒಂದು ವಾರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಜಂಟಿಯಾಗಿ ಯಾವ ರೀತಿಯಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಣ್ಮುಂದೆ ಇದೆ. ಇವತ್ತು ಬಿಜೆಪಿಯ ನಾಯಕರು ಜೆಡಿಎಸ್ನ ನಾಯಕರ ಜೊತೆಗೂಡಿ ಯಾವ ರೀತಿ ನಡೀತಾ ಇದೆ, ಆ ಒಂದು ರೀತಿಯ ಒಂದು ಮಾದರಿ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಅದಕ್ಕೆ 29ನೇ ತಾರೀಕು ಎರಡೂ ಪಕ್ಷಗಳ ಸುಮಾರು 100ಕ್ಕೂ ಹೆಚ್ಚಿನ ಪ್ರಮುಖರುಗಳ ಒಂದು ಸಭೆಯನ್ನು ನಿಯೋಜನೆ ಮಾಡಿದ್ದೇವೆ, ಕರೆದಿದ್ದೇವೆ. ಇವತ್ತು ಬಹುಶಃ ನಮ್ಮ ರಾಡಿಸನ್ ಕ್ಯಾಪಿಟಲ್ ಅಲ್ಲ, ರಾಡಿಸನ್ ಬ್ಲೂನ್ ಏನಿದೆ ನಿಮ್ಮ ಎಂಟ್ರಿ ಆಯ್ತಲ್ಲ ಮುಂಚೆ ಅಲ್ಲಿ ಕರೆದಿದ್ದೇವೆ ನಾ 29ನೇ ತಾರೀಕು. ಅದರ ಜೊತೆಗೆ ನಾಳೆ ದಿನ ಮೈಸೂರಿನ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ಕೋರ್ ಕಮಿಟಿ ಸಭೆಯನ್ನು ಜಿ ಟಿ ದೇವೇಗೌಡರು ಸಾರಾಮಹೇಶ್ ಅವರ ನೇತೃತ್ವ ಕರ್ಕೊಂಡಿದ್ದಾರೆ. ಮತ್ತು ನಾನು ಹೋಗ್ತಾ ಇದ್ದೇನೆ, ಭಾಗವಹಿಸ್ತಾ ಇದ್ದೇನೆ. ಬಿಜೆಪಿ ನಾಯಕರುಗಳು ಬರ್ತದೆ, ಎರಡು ಪಕ್ಷಗಳ ಕೋಆರ್ಡಿನೇಷನ್ ಕಮಿಟಿ ಪ್ಲಸ್ ಒಂದು ಕಾರ್ಯಕರ್ತರ ಸಭೆಯನ್ನು ನಾಳೆ ದಿನ ಚಾಮರಾಜನಗರ ಕ್ಷೇತ್ರ ಮತ್ತು ಮೈಸೂರಿನ ಲೋಕಸಭಾ ಕ್ಷೇತ್ರದ ಜಂಟಿ ಪ್ರಚಾರ ಸಭೆ ನಾಳೆ ದಿನ ಸಾಯಂಕಾಲ 4 ಗಂಟೆಗೆ ಮೈಸೂರು ನಗರದಲ್ಲಿದೆ. ಕೊಪ್ಪಳದ್ದು ನಾಳೆ ಕರೆದಿದ್ದಾರೆ, ತುಮಕೂರಿನಲ್ಲೂ ಈಗಾಗಲೇ ನಾಳೆ ಸಭೆ ಕರೆದಿದ್ದಾರೆ. ಎಲ್ಲ ಕಡೆಗೂ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ಇವತ್ತು ಪ್ರಮುಖವಾಗಿ ಕುಣಿಗಲ್ನಲ್ಲೂ ಜಾಯಿಂಟ್ ಸಭೆ ಇದೆ. ಎಲ್ಲ ಕಡೆ ಒಂದು ಸುಗಮವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ನಾಯಕರು ಒಂದಾಗಿ ಚುನಾವಣಾ ಪ್ರಕ್ರಿಯೆಗಳು ನಡೆಯತಕ್ಕಂಥದ್ದಕ್ಕೆ ಇವತ್ತು ಪ್ರಮುಖವಾಗಿ ನಿರ್ಧಾರಗಳೇನಾಗಿದೆ ಎಲ್ಲ ಘಟಕಗಳಿಗೆ ಇವತ್ತು ಸೂಚನೆ ಹೋಗ್ತಾ ಇದೆ. ನಿನ್ನೆ ದಿನ ಒಂದು ಸೂಚನೆಯನ್ನು ಕಳಿಸಿದ್ದೇವೆ, ಅದರ ಮುಂದುವರೆದ ಭಾಗವಾಗಿ ಎಲ್ಲರಿಗೂ ಒಂದು ಸೂಚನೆ ಕಳಿಸ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.